ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಕೂಡ ಈ ವಿಡಿಯೋನ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡೋದ್ರಿಂದ ಕರ್ನಾಟಕಕ್ಕೆ ನಿಮ್ಮ ಸೇವೆಯನ್ನು ಸಲ್ಲಿಸ್ಬೋದು. ಯಾಕಂತಂದರೆ ನಾವು ನೋಡಿದ ಹಾಗೆ ಕರ್ನಾಟಕವನ್ನು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಸಮೃದ್ಧಿ ಸಂಪತ್ತು ಸ್ವಲ್ಪ ಕಮ್ಮಿ. ಆದ್ದರಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ, ಎಲ್ಲ ಕನ್ನಡಿಗರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. ಇವತ್ತಿನ ವಿಡಿಯೋದ ವಿಚಾರ, ಮಾರುಕಟ್ಟೆ ಬೀಳುತ್ತಾ ಇದೆ ನನ್ನ ಹಣದ ಕತೆ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಭಾರತದ ಮಾರುಕಟ್ಟೆ ಮತ್ತು ಪ್ರಪಂಚದ ಎಲ್ಲ ಮಾರುಕಟ್ಟೆಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೆಳಗೆ ಬಿದ್ದಿದೆ. ನಿಫ್ಟಿ 50 ಇಂಡೆಕ್ಸ್ ಅಂದಾಜು 16,200 ಹತ್ರ ಇದೆ. ನಿಫ್ಟಿ 50 ಇಂಡೆಕ್ಸ್ 13% ಕೆಳಗಿದೆ 52 ವಾರದ ಹೈಯೆಸ್ಟ್ ಇಂದ, ಅಂದರೆ 18,600. ಆದರೆ ಇಂಡಿವಿಜುವಲ್ ಇನ್ವೆಸ್ಟರ್ಸ್ದು ಪೋರ್ಟ್ಫೋಲಿಯೋ ಮತ್ತು ಷೇರುಗಳನ್ನು ನೋಡಿದ್ರೆ 20-30% ಕೆಳಗಿರ್ಬೋದು ಹೈಯೆಸ್ಟ್ ಪಾಯಿಂಟಿನಿಂದ. ಬಹಳ ಜನ ನಮಗೆ ಕಮೆಂಟ್ ಬಾಕ್ಸ್ಗಳಲ್ಲಿ ಇಮೇಲ್ಗಳಲ್ಲಿ ಕೇಳ್ತಾ ಇದ್ದಾರೆ, ಸರ್ ಈ ಬೇರ್ ಫೇಸ್ ಯಾವಾಗ ಮುಗಿಯುತ್ತೆ? ಯಾಕಂತಂದರೆ ಮಾರುಕಟ್ಟೆ ಮೇ 2020 ಅಕ್ಟೋಬರ್ 2021 ಒಂದು ಥರ ಸ್ಟ್ರೇಟ್ ಲೈನಲ್ಲಿ ಮೇಲಕ್ಕೆ ಹೋಗ್ತಾ ಇತ್ತು ಮತ್ತು ಬಹಳಷ್ಟು ದೊಡ್ಡ ಮಟ್ಟಿನ ಇಂಪ್ರೂವ್ಮೆಂಟನ್ನು ಕಂಡಿತ್ತು. ಆದರೆ ಕಳೆದ 10 ತಿಂಗಳಿನಿಂದ ಮಾರುಕಟ್ಟೆ ಸೈಡ್ ವೇಸ್ ಮೂಮೆಂಟಲ್ಲಿದೆ. ಆಗಸ್ಟ್ 2021 16,200 ಇತ್ತು ನಿಫ್ಟಿ, ಈಗ ಪುನಃ ಅದೇ ಲೆವೆಲಿಗೆ ಬಂದಿದೆ. ನೀವೇನಾದರೂ ಷೇರು ಮಾರುಕಟ್ಟೆಗೆ ಕಳೆದ 1 ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿದರೆ ನಿಮ್ಮ ಪೋರ್ಟ್ಫೋಲಿಯೋ ಅಂದಾಜು 10% ಸದ್ಯಕ್ಕೆ ಕೆಳಗಿರ್ಬೋದು. ಈ ಥರ ಷೇರು ಮಾರುಕಟ್ಟೆ ಸೈಡ್ ವೇಸ್ ಮೂಮೆಂಟಲ್ಲಿರೋದು ಮತ್ತು ಇಂಡಿವಿಜುವಲ್ ಷೇರುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗೋದು, ಇದು ಹೂಡಿಕೆದಾರರ ಪೇಷನ್ಸು ಮತ್ತು ಶಿಸ್ತನ್ನು ಟೆಸ್ಟ್ ಮಾಡುತ್ತೆ. ಮತ್ತು ನೀವು ದೀರ್ಘಾವಧಿಯ ಹೂಡಿಕೆದಾರರೇ ಅಂತ ಪ್ರಶ್ನೆಯನ್ನು ಕೇಳುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಏನು ಅಂತಂದರೆ, ನನ್ನ ಹತ್ರ ಇರುವ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸೇ, ಹಾಗೇನಾದರೂ ಇದ್ದರೆ ಭಯಪಡುವ ಅಗತ್ಯತೆ ಇಲ್ಲ ಅನ್ನುವ ಕಾರಣದಿಂದ ಈ ವಿಡಿಯೋನ ಇವತ್ತು ವಿಶೇಷವಾಗಿ ತಯಾರು ಮಾಡಿದ್ದೇವೆ. ಉದಾಹರಣೆಗೆ ನಿಮ್ಮ ಹೂಡಿಕೆ ಹೇಗಿರಬಹುದು, ಅಂದರೆ ನೀವು ಯಾವಾಗ ಸ್ಟಾರ್ಟ್ ಮಾಡಿದರೆ ಅಂತ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕಳೆದ 1 ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೀರಿ ಅಂತಂದರೆ 10-20% ಕೆಳಗಿರ್ಬೋದು ನೀವು ಹೂಡಿದ ಹಣಕ್ಕಿಂತ. 1-3 ವರ್ಷ ಅಂತಂದರೆ ಸಣ್ಣ ಪ್ರಾಫಿಟಲ್ಲಿ ಕೂತಿರ್ಬೋದು ಅಥವಾ ನೋ ಲಾಸ್ ನೋ ಪ್ರಾಫಿಟಲ್ಲಿ ಇರ್ಬೋದು. 3-5 ವರ್ಷ ಅಂತಂದರೆ ನಿಮಗೊಂದು ಆವ್ರೇಜ್ ಪ್ರಾಫಿಟ್ ಬಂದಿರ್ಬೋದು 10-15% ಪರ್ ಆ್ಯನಮ್ ಥರ, ಆದರೆ ಪ್ರಾಫಿಟಲ್ಲಿ ಸ್ವಲ್ಪ ಕಟೋತ್ರಿ ಆಗಿದೆ ಮಾರುಕಟ್ಟೆ ಬಿದ್ದದರಿಂದ. ನಿಮ್ಮ ಹೂಡಿಕೆ 5 ವರ್ಷದ ಕೆಳಗೆ ಪ್ರಾರಂಭ ಮಾಡಿದ್ದೇನೆ ಅಂತಂದರೆ ಸದ್ಯಕ್ಕೆ ನಿಮ್ಮ ಹತ್ರ ಗುಡ್ ಪ್ರಾಫಿಟ್ ಇದೆ ಮತ್ತು ಪ್ರಾಫಿಟ್ ಪರ್ಸಂಟೇಜ್ ಸ್ವಲ್ಪ ಕಮ್ಮಿಯಾಗಿರ್ಬೋದು. ದೀರ್ಘಾವಧಿಯ ಹೂಡಿಕೆದಾರರು ಇನ್ನೊಂದು ವಿಚಾರವನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಷೇರು ಮಾರುಕಟ್ಟೆ ಸ್ಟ್ರೇಟ್ ಲೈನಲ್ಲಿ ಮೇಲಕ್ಕೆ ಮೇಲಕ್ಕೆ ದಿನ ದಿನ ಹೋಗ್ತಾ ಇರಲ್ಲ. ಕೆಲವು ಪೀರಿಯಡ್ನಲ್ಲಿ ಮಾರುಕಟ್ಟೆಯಲ್ಲಿ ಕುಸಿತ ಇರುತ್ತೆ, ಇನ್ನೊಂದಷ್ಟು ಸಮಯ ಮಾರುಕಟ್ಟೆ ಅಬ್ಸಲ್ಯೂಟ್ಲಿ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ನಿಯಮ ಲಾಗು ಆಗುತ್ತೆ, 80-20 ರೂಲ್. ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಬರುವ 80% ಪ್ರಾಫಿಟ್ ಕೇವಲ 20% ಸಮಯದಲ್ಲಿ ಬರುತ್ತೆ, ಮತ್ತೆ 20% ಪ್ರಾಫಿಟ್ ತಾಳ್ಮೆಯಿಂದ ಮತ್ತೆ ಶಿಸ್ತಿನಿಂದ ಕಾದಾಗ 80% ಸಮಯದಲ್ಲಿ ಬರುತ್ತೆ. ಆಗ ಬಹಳ ಜನರ ಪೇಷನ್ಸ್ ತಪ್ಪಿ ಹೋಗುತ್ತೆ. ಮತ್ತೆ ನಾವು ಆಗಾಗ ನಮ್ಮ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಮಾಡ್ತಾ ಇರುವವರು, ನಮ್ಮ ಕಾರ್ಯಕ್ರಮವನ್ನು ತಗೊಂಡವರು ಅಂತ ಇದ್ರೂ ಕೂಡ ಕೇವಲ 50% ಮಾತ್ರ. ಯಾಕಂತಂದ್ರೆ ಬಹಳ ಜನಕ್ಕೆ ಈ ತರ ಕಾಯುವಂತ ತಾಳ್ಮೆ ಇಲ್ಲ, ಮತ್ತೆ ನಮ್ಮ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ನೋಡ್ತಾ ಇರುವುದಿಲ್ಲ. ನಿಮ್ಮ ಮುಂದೆ ಒಂದು ಉದಾಹರಣೆಯನ್ನು ಇಡ್ತಾ ಇದ್ದೇನೆ.
ಕೇವಲ 4 ವರ್ಷದ ಉದಾಹರಣೆ ತಗೊಂಡಿದ್ದೀನಿ. 4 ವರ್ಷ ಸಮಯದಲ್ಲಿ 2 ವರ್ಷ ನಿಮಗೆ ಮಾಡರೇಟ್ ರಿಟರ್ನ್ಸ್ ಬರ್ಬೋದು, 1 ವರ್ಷ ನೆಗೆಟಿವ್ ಇರ್ಬೋದು, ಇನ್ನೊಂದು ವರ್ಷ ಬಂಪರ್ ಪ್ರಾಫಿಟ್ ಬರ್ಬೋದು, ಕೊನೆಯಲ್ಲಿ ನಿಮಗೆ ಷೇರು ಮಾರುಕಟ್ಟೆಯಿಂದ ಅಂದಾಜು ಮಿನಿಮಮ್ 12% ಪ್ರಾಫಿಟ್ ಬಂದೇ ಬರುತ್ತೆ ಲಾಂಗ್ ಟರ್ಮ್ನಲ್ಲಿ. ಈಗ ನಿಮ್ಮ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಏನಾಗಬಹುದು ಅಂತ ಹೇಳ್ತಾ ಇದ್ದೇನೆ. ಮೊದಲನೇ ವರ್ಷ ಕೇವಲ 8% ಬಂದಾಗ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 108 ಆಯಿತು. 2ನೇ ವರ್ಷ ಪ್ರಾಫಿಟೂ ಇಲ್ಲ ಲಾಸೂ ಇಲ್ಲ, 108ರಲ್ಲಿ ಕೂತಿರುತ್ತೆ. 3ನೇ ವರ್ಷ 12% ರಿಟರ್ನ್ಸ್ ಕೊಡುತ್ತೆ, ಅಲ್ಲಿಗೆ 121ಕ್ಕೆ ಬರುತ್ತೆ. 4ನೇ ವರ್ಷ ಮಾರುಕಟ್ಟೆಯಲ್ಲಿ ಬಂಪರ್ ಪ್ರಾಫಿಟ್ ಬಂದಾಗ 30% ಬಂದಾಗ ನಿಮ್ಮ ಟೋಟಲ್ ವ್ಯಾಲ್ಯೂ 157ಕ್ಕೆ ಹೋಗ್ಬೋದು. ಸಾಮಾನ್ಯವಾಗಿ ನಾವು ನಿರೀಕ್ಷೆ ಮಾಡೋದು ಷೇರು ಮಾರುಕಟ್ಟೆಯಿಂದ ವರ್ಷ 12-15% ಬರುತ್ತೆ ಅಂತ. ಆ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ನಮ್ಮ ಈ ಪಟ್ಟಿಯನ್ನು ನೋಡಿದ್ರೆ ಕೊನೆಯಲ್ಲಿ 12% ಬಂದಾಗಲೂ ನಿಮ್ಮ ವೆಲ್ತು 157 ಇರುತ್ತೆ, ಮತ್ತೆ ಏರಿಳಿತ ಇದ್ದಾಗಲೂ ಕೂಡ ಲೆಕ್ಕ ಹಾಕೊಂಡ್ರೆ 4 ವರ್ಷದ ಮೇಲೆ 157 ರೂಪಾಯಿ ಇರುತ್ತೆ. ಷೇರು ಮಾರುಕಟ್ಟೆ ಬಗೆಗೆ ಜಾಸ್ತಿ ನಾಲೆಜ್ ಇಲ್ಲದೆ ಇರುವವರು ತಮ್ಮ ಪೇಷನ್ಸ್ ಅನ್ನು ಕಳ್ಕೊಂಡು ಮಧ್ಯದಲ್ಲಿ ತಮ್ಮ ಷೇರನ್ನು ಲಾಸ್ನಲ್ಲಿ ಮಾರ್ಕೊಳ್ತಾರೆ, ಇಲ್ಲ ಅತಿ ಕಡಿಮೆ ಪ್ರಾಫಿಟ್ ಮಾಡ್ಕೊಳ್ತಾರೆ. ಅದರಿಂದಲೇ ನಾವು ಆಗಾಗ ಎಲ್ಲ ವಿಡಿಯೋಗಳಲ್ಲಿ ಹೇಳೋದು, ಷೇರು ಮಾರುಕಟ್ಟೆಯಿಂದ ಎಲ್ಲರೂ ದುಡ್ಡು ಮಾಡೋದಿಲ್ಲ, ಎಲ್ಲರೂ ಸಂಪತ್ತನ್ನು ಗಳಿಸುವುದಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಬೇಕಾದಷ್ಟು ತಾಳ್ಮೆ ಇರಬೇಕು, ಮತ್ತೆ ಶಿಸ್ತು ಇರಬೇಕು. ನೀವು ಕೊಂಡ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಅಥವಾ ಸ್ಟ್ಯಾಗ್ನೆಂಟ್ ಆಗಿದ್ದಾಗ ಒಂದು ದೊಡ್ಡ ಅಡ್ವಾಂಟೇಜು, ನೀವು ಉತ್ತಮವಾದ ಷೇರುಗಳನ್ನು ಪುನಃ ಪುನಃ ಅದೇ ಬೆಲೆಯಲ್ಲಿ ಕೊಳ್ಳುತ್ತಾ ಒಂದು ದೊಡ್ಡ ಆವರೇಜ್ನಲ್ಲಿ ಷೇರುಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಅದು ಕೇವಲ 18,600 ನಿಫ್ಟಿ ಲೆವೆಲ್ ತಲುಪಿದಾಗಲೂ ಕೂಡ ಬಹಳ ದೊಡ್ಡ ಮಟ್ಟಿನ ಹಣವನ್ನು ವಾಪಸ್ ಪಡೆಯಬಹುದು. ಅಂದರೆ ನಮ್ಮ ಉದ್ದೇಶ ನೀವು 19,000 ನಿಫ್ಟಿಗೆ ಮಾರ್ಕೋಬೇಕು ಅಂತಲ್ಲ, ಕನಿಷ್ಠ ಪಕ್ಷ 10-15 ವರ್ಷ ಆದರೂ ನಿಮ್ಮ ಹತ್ರ ಷೇರುಗಳು ಇರಬೇಕು. ಮೊನ್ನೆ ನಾವೊಂದು ಸಮೀಕ್ಷೆಯನ್ನು ಕೈಗೊಂಡಿದ್ದೆವು, ಅದರಲ್ಲಿ ಮೆಜಾರಿಟಿ ಜನ ನಾವು 15 ವರ್ಷಕ್ಕೂ ಮಿಗಿಲಾಗಿ SCPಯಲ್ಲಿ ಹಣವನ್ನು ಹೂಡ್ತಾ ಹೋಗ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಒಳ್ಳೆಯ ಆಟಿಟ್ಯೂಡ್. ಮತ್ತೊಂದು ವಿಚಾರ, ಬಹಳ ಜನ ಒಂದು ದೊಡ್ಡ ಮೊತ್ತದ ಹಣವನ್ನು ಇಟ್ಕೊಂಡು ಕಾಯ್ತಾ ಇರ್ಬೋದು, ಮಾರುಕಟ್ಟೆ ಕೆಳಗಡೆ ಇದೆ ಹೂಡ್ತೇನೆ ಅಂತ, ಮತ್ತೆ ಮಾರುಕಟ್ಟೆ ಇನ್ನಷ್ಟು ಕೆಳಗೆ ಬಂದರೆ ಹಣವನ್ನು ಹಾಕ್ತೇನೆ ಅಂತ ನಿರ್ಧಾರ ಮಾಡಿರ್ಬೋದು. ಇದಕ್ಕೆ ನಾವು ಟೈಮಿಂಗ್ ದ ಮಾರ್ಕೆಟ್ ಅಂತ ಕರೀತೇವೆ. ಮಾರುಕಟ್ಟೆಯಲ್ಲಿ ಯಾವುದು ಲೋಯೆಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಅಂತ ನಿರ್ಧಾರ ಮಾಡೋದು ಬಹಳ ಕಠಿಣ. ಯಾಕಂತಂದ್ರೆ ಮಾರುಕಟ್ಟೆ ಮೇಲೆ ಹೋದ ಮೇಲೆ ಗೊತ್ತಾಗುತ್ತೆ ಇದೇ ಲೋಯೆಸ್ಟ್ ಲೆವೆಲ್, ಹೈಯೆಸ್ಟ್ ಅಲ್ಲಿ ಇದ್ದಾಗ ಇದೇ ಹೈಯೆಸ್ಟ್ ಅಂತ ಗೊತ್ತಾಗೋದು ಮಾರುಕಟ್ಟೆ ಕೆಳಗೆ ಬಂದ ಮೇಲೆ. ಆದ್ದರಿಂದ ನಮ್ಮ ಸಲಹೆ, ಮಾರುಕಟ್ಟೆಯಲ್ಲಿ ನೀವು ಇಂತಹ ಲೆವೆಲ್ ಅಲ್ಲಿ ಹಣ ಹಾಕ್ತೀನಿ ಅಂತ ಕಾದ್ರೆ ಅದು ಅಪ್ರಯೋಜಕ. ಅದರ ಬದಲಾಗಿ ನೀವು ಯಾವುದೇ ಚಿಂತೆ ಇಲ್ಲದೆ ಗೊಂದಲಕ್ಕೆ ಈಡಾಗದೆ ಪ್ರತಿ ತಿಂಗಳು SCP ಮಾಡ್ತೇನೆ ಅಂತಂದ್ರೆ ಅದು ಒಂದು ದೊಡ್ಡ ಪ್ರಯೋಜನಕಾರಿ ವಿಷಯ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ, ನೀವು SCP ಮಾಡ್ತಾ ಇದ್ದೀರಿ ಅಂತಂದ್ರೆ ತಿಂಗಳಿನ ಯಾವ ದಿನ ಮಾಡ್ತಾ ಇದ್ದೀರಿ, ಆ ತಾರೀಕನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ಮತ್ತೆ ಕನ್ನಡಿಗರ ಸೇವೆಯನ್ನು ಮುಂದುವರಿಸಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.